फ्रेंड्स वेलकम टू गीतास अभिरुचि इवत्तिन वीडियो लच्छा पराठा हागू मटर पनीर हेग माडबेकु अंत तोरिस्तीनि सेम टू सेम रेस्टोरेंट अल्ली याव तर टेस्ट बरुत्तो अदे तर हेग माडकोबेकु अंत नानु हेळ्तीनि ई तर लच्छा पराठा जोतेगे मटर पनीर माड्कोंडु तिंता इद्रे आहा बायिगू खुशि होट्टेगू खुशि हागे मनसिगू खुशि अल्वा नानु हेळो मेजरमेंट्स ना फॉलो माडि नानु हेळो टिप्स ना फॉलो माडि तुम्बा टेस्टियागि बरुत्ते सो ई वीडियो नोडोकिन मुंचे नीवु नन्न चानल सब्सक्राइब माड्कोंडिल्ल अंद्रे बेग सब्सक्राइब माड्कोंडु बेल ऐकान क्लिक माड्कोळ्ळि ಈಗ ಮೊದಲಿಗೆ ಈ ಮಟರ್ ಪನ್ನೀರ್ಗೆ ಏನೆಲ್ಲ ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ 1 ಕಪ್ ಅಷ್ಟು ಬಟಾಣಿ 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 4 ರಿಂದ 5 ಟೊಮ್ಯಾಟೋಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರಶಿನ ಪುಡಿ 1/2 ಸ್ಪೂನ್ ಅಷ್ಟು ಸ್ವಲ್ಪ ಕಸೂರಿ ಮೇಥಿ ತಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ 2 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಅಷ್ಟು 2 ಸ್ಪೂನ್ ಅಷ್ಟು ಧನಿಯಾ ಪುಡಿ 2 ಸ್ಪೂನ್ ಅಷ್ಟು ಹಚ್ಚಕಾರದ ಪುಡಿ ಈಗ ಈ ಎಲ್ಲಾ ಐಟಮ್ಸ್ ಇಂದ ಮಟರ್ ಪನ್ನೀರ್ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ಟೊಮ್ಯಾಟೋಸ್ ಎಲ್ಲ ಮಿಕ್ಸಿ ಜಾರ್ ಅಲ್ಲಿ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಟೊಮ್ಯಾಟೋ ಪ್ಯೂರಿ ರೆಡಿ ಮಾಡ್ಕೋಬೇಕು ನೋಡಿ ಸ್ವಲ್ಪನು ತರತರಿ ಇಲ್ಲದಂಗೆ ನುಣ್ಣಗೆ ಪೇಸ್ಟ್ ತರ ಮಾಡ್ಕೋಬೇಕು ಇದನ್ನ ಈ ತರ ಮಾಡ್ಕೊಂಡು ಇದನ್ನ ಒಂದು ಸೈಡ್ ಅಲ್ಲಿ ಇಟ್ಕೊಂತೀನಿ ಈಗ ಫಸ್ಟ್ ಗೆ ಒಂದು ಕಡಾಯಲ್ಲಿ ಸ್ವಲ್ಪ ಆಯಿಲ್ ಹಾಕೋಬೇಕು ಈ ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೋಬೇಕು ನೋಡಿ ನಾನು 200 ಗ್ರಾಂ ಅಷ್ಟು ಪನ್ನೀರ್ ತಗೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈ ತರ ಪನ್ನೀರ್ನ ಮೊದಲೇ ಫ್ರೈ ಮಾಡೋದ್ರಿಂದ ನಾವು ಕರಿ ಒಳಗೆ ಹಾಕಿದಾಗ ಪನ್ನೀರ್ ಪೀಸ್ ಪೀಸ್ ಆಗಲಾರದಂಗೆ ಹಾಗೆ ಕ್ಯೂಬ್ಸ್ ಚೆನ್ನಾಗಿರೋ ತರ ಮಾಡುತ್ತೆ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಇದು ಚೆನ್ನಾಗಿ ಸ್ಮೂತ್ ಆಗುತ್ತೆ ಹಾಗೆ ಸ್ವಲ್ಪ ಗೋಲ್ಡನ್ ಕಲರ್ ಅಲ್ಲಿ ಬರುತ್ತೆ ನೋಡಿ ಈ ತರ ಗೋಲ್ಡನ್ ಕಲರ್ ಬಂದ ಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ಬಿಡಬೇಕು ಈಗ ಈ ಎಲ್ಲಾ ಪನ್ನೀರ್ನ ಒಂದು ಬೌಲ್ ಅಲ್ಲಿ ನೀರು ತಗೊಂಡ್ಬಿಟ್ಟು ಅದರಲ್ಲಿ ಇವೆಲ್ಲ ಪನ್ನೀರ್ನ ಹಾಕೊಂತೀನಿ ಈ ತರ ಪನ್ನೀರ್ನ ಫ್ರೈ ಮಾಡಿರೋ ಪನ್ನೀರ್ನ ನೀರಲ್ಲಿ ಹಾಕೊಳ್ಳೋದ್ರಿಂದ ಈ ನೀರೆಲ್ಲ ಹೀರ್ಕೊಂಡ್ಬಿಟ್ಟು ಪನ್ನೀರು ಸ್ವಲ್ಪ ಜ್ಯೂಸಿ ಜ್ಯೂಸಿ ಆಗಿ ತುಂಬಾ ಟೇಸ್ಟಿ ಆಗಿರುತ್ತೆ ಕರಿ ಒಳಗಡೆ ಹಾಕಿದಾಗ ಕರಿ ಒಳಗಡೆ ಮಸಾಲೆ ಎಲ್ಲ ಹೀರ್ಕೊಂಡ್ಬಿಟ್ಟು ತುಂಬಾ ಜ್ಯೂಸಿ ಆಗಿ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನು ತೋರಿಸ್ತಾ ಇರೋ ಮಟರ್ ಪನ್ನೀರ್ ವಿಧಾನ ಪಂಜಾಬಿ ಸ್ಟೈಲ್ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ನಾನು ಹೇಳೋ ಟಿಪ್ಸ್ ನ ಫಾಲೋ ಮಾಡಿ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಅಲ್ಲಿ ಅಥವಾ ಡಾಬಾ ನಲ್ಲಿ ಸಿಗುತ್ತಲ್ವಾ ಅದೇ ಟೇಸ್ಟೇ ಬರುತ್ತೆ ನೋಡಿ ಈ ಪನ್ನೀರ್ ಎಲ್ಲ ನೀರಲ್ಲಿ ಈ ತರ ಎಲ್ಲ ತಕೊಂಡು ಬಿಡಬೇಕು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಈಗ ಪನ್ನೀರ್ ಮೇಲ್ಗಡೆನೋ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಒಳಗಡೆ ಸಾಫ್ಟ್ ಸಾಫ್ಟ್ ಆಗಿದೆ ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಇದು ಆಪ್ಷನಲ್ ಅಷ್ಟೇ ನಿಮಗೆ ಬೇಕಿದ್ರೆ ಹಾಕೋಬಹುದು ಈಗ ಒಗ್ಗರಣೆಗೆ ಒಂದು ಬಿರಿಯಾನಿ ಎಲೆ ಒಂದು 3 ಲವಂಗ ಒಂದು ಏಲಕ್ಕಿ ಸ್ವಲ್ಪ ಚಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಇದು ಜಸ್ಟ್ ಫ್ಲೇವರ್ ಗೋಸ್ಕರ ಅಷ್ಟೇ ಇದು ಈ ತರ ಈ ಮಸಾಲೆ ಐಟಮ್ಸ್ ಎಲ್ಲಾ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಕಟ್ ಮಾಡ್ಕೊಂಡಿರೋ ಆನಿಯನ್ಸ್ ನ ಹಾಕೊಂಡಿದ್ದೀನಿ ಹಾಗೆ ಬಟಾಣಿ ಹಾಕೊಂಡಿದ್ದೀನಿ ನಾನು ಫ್ರೆಶ್ ಬಟಾಣಿ ಹಾಕೊಂಡಿದ್ದೀನಿ ಸ್ವಲ್ಪ ಹಸಿ ಮೆಣಸಿನಕಾಯಿ ನೀವು ಫ್ರೋಜನ್ ಬಟಾಣಿ ಹಾಕೊಂಡ್ರೆ ಈ ಸ್ಟೇಜ್ ಅಲ್ಲಿ ಹಾಕೋಬಾರದು ಲಾಸ್ಟ್ ಅಲ್ಲಿ ಹಾಕೋಬೇಕು ಪನ್ನೀರ್ ಹಾಕೋ ಟೈಮ್ ಅಲ್ಲಿ ಬಟಾಣಿ ಹಾಕೋಬೇಕಾಗುತ್ತೆ ನಾನು ಹಸಿ ಬಟಾಣಿ ತಗೊಂಡಿರೋದ್ರಿಂದ ಈ ಈರುಳ್ಳಿ ಜೊತೆಗೇನೆ ಹಸಿ ಬಟಾಣಿನೂ ಹಾಕೊಂಡಿದ್ದೀನಿ ಈಗ ಈ ಬಟಾಣಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಇದನ್ನ ಸ್ವಲ್ಪ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂತೀನಿ ಈ ತರ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಬೇಗ ಆಗುತ್ತೆ ಮಧ್ಯದಲ್ಲಿ ಒಂದ್ಸರಿ ತೆಗೆದು ಸ್ವಲ್ಪ ಒಂದ್ಸರಿ ಕಲಸ್ಕೊಂಡ್ಬಿಟ್ಟು ಬಟಾಣಿ ಬೆಂದಿದೇನೋ ಇಲ್ಲೋ ಅಂತ ಚೆಕ್ ಮಾಡ್ಕೊಂಡು ಮತ್ತೆ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು ನೋಡಿ ಇದು ಬಟಾಣಿ ಇನ್ನೂ ಬೆಂದಿಲ್ಲ ಸೋ ಇನ್ನೊಂದು ಸಾರಿ ನಾನು ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಂತೀನಿ ನೋಡಿ ಈಗ ಬಟಾಣಿ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಅಲ್ವಾ ಬಟಾಣಿನೂ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತಿದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ತರ ಫ್ರೈ ಮಾಡ್ಕೊಂಡ ಮೇಲೆ ಈಗ ಸ್ವಲ್ಪ ಅರಶಿನ ಪುಡಿ ಹಾಕೊಂತೀನಿ 1 1/2 ಸ್ಪೂನ್ ಅಷ್ಟು ಅರಶಿನ ಪುಡಿ 2 ಸ್ಪೂನ್ ಅಷ್ಟು ಧನಿಯಾ ಪುಡಿ
2 ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಈಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೈ ಬಿಡದಂಗೆ ಕಲಸ್ಕೊಂತ ಫ್ರೈ ಮಾಡ್ಕೋಬೇಕು ಇಲ್ಲ ಅಂದ್ರೆ ಸೀದೋಗ್ ಬಿಡುತ್ತೆ ಸೀದೋಗ್ ಬಿಟ್ರೆ ಅದರ ಟೇಸ್ಟ್ ಚೇಂಜ್ ಆಗೋಗುತ್ತೆ ಮಸಾಲೆ ಸೀದೋಗ್ಲಾರದಂಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ತರ ಫ್ರೈ ಮಾಡ್ಕೊಂಡ್ರೆ ಇದು ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಿದೀನಿ ಉಪ್ಪನ್ನು ಹಾಕೊಂಡು ಸ್ವಲ್ಪ ನೀಟಾಗಿ ಕಲಸ್ಕೋಬೇಕು ಈಗ ನಾವು ಟೊಮ್ಯಾಟೋ ಪ್ಯೂರಿನ ಹಾಕೋಬೇಕು ನೋಡಿ ಈ ಟೊಮ್ಯಾಟೋ ಪ್ಯೂರಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಂಡು ಇದು ಚೆನ್ನಾಗಿ ಬಾಯಿಲ್ ಆಗೋಕೆ ಬಿಡಬೇಕು ಈ ಟೊಮ್ಯಾಟೋ ಪ್ಯೂರಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಯಿಲ್ ಆಗಬೇಕು ನಾವು ಹಾಕೊಂಡಿರೋ ಆಯಿಲ್ ಎಲ್ಲ ಎಕ್ಸ್ಟ್ರಾಕ್ಟ್ ಹೊರಗೆ ಬರೋವರೆಗೂ ಚೆನ್ನಾಗಿ ಬಾಯಿಲ್ ಮಾಡ್ಕೋಬೇಕು ಸ್ವಲ್ಪ ಗ್ರೇವಿಗೋಸ್ಕರ ಸ್ವಲ್ಪ ನೀರು ಹಾಕೊಂತಿದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಬಾಯಿಲ್ ಆಗಬೇಕು ಸ್ವಲ್ಪ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಬಾಯಿಲ್ ಮಾಡ್ಕೊಂತೀನಿ ನೋಡಿ ಆಯಿಲ್ ಎಲ್ಲ ಸ್ವಲ್ಪ ಮೇಲ್ ತೇಲ್ತಾ ಇದೆ ಅಲ್ವಾ ಈ ತರ ಆದ್ಮೇಲೆ ಈಗ ಇದಕ್ಕೆ ಪನ್ನೀರ್ ನಾವು ಅವಾಗಲೇ ನೀರಲ್ಲಿ ನೆನೆಸ್ಕೊಂಡಿದ್ವಲ್ಲ ಆ ನೀರೆಲ್ಲ ಸ್ಕ್ವೀಸ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಹಾಕೋಬೇಕು ನೀವು ಫ್ರೋಜನ್ ಬಟಾಣಿ ತಗೊಂಡ್ರೆ ಈ ಸ್ಟೇಜ್ ಅಲ್ಲಿ ಬಟಾಣಿನೂ ಹಾಕೋಬಹುದು ಈ ಪನ್ನೀರಲ್ಲಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಮತ್ತೆ ಒಂದು 5 ರಿಂದ 6 ನಿಮಿಷದವರೆಗೂ ಬಾಯಿಲ್ ಆಗಬೇಕು ಈ ಮಸಾಲೆ ಎಲ್ಲ ಪನ್ನೀರ್ ಹೀರ್ಕೊಳ್ಳೋವರೆಗೂ ಚೆನ್ನಾಗಿ ಬಾಯಿಲ್ ಆಗಬೇಕು ಅವಾಗ್ಲೇನೆ ಪನ್ನೀರ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಫ್ಲೇವರ್ ಗೋಸ್ಕರ ಸ್ವಲ್ಪ ಕಸೂರಿ ಮೇಥಿ ಹಾಕೊಂತೀನಿ ಇದಕ್ಕೆ ಕಸೂರಿ ಮೇಥಿನ ಸ್ವಲ್ಪ ಈ ತರ ಕ್ರಶ್ ಮಾಡ್ಕೊಂಡು ಹಾಕೊಂಡ್ರೆ ಸ್ವಲ್ಪ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಆಪ್ಷನಲ್ ಅಷ್ಟೇ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಹಾಕೋಬೇಡಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಈ ಕಸೂರಿ ಮೇಥಿ ಹಾಕೊಂತಿದ್ದೀನಿ ಇದು ಒಂದಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಬಾಯಿಲ್ ಮಾಡ್ಕೋಬೇಕು ಇದು ಸ್ವಲ್ಪ ಚೆನ್ನಾಗಿ ಬಾಯಿಲ್ ಆದಂಗೆಲ್ಲ ಈ ಪನ್ನೀರ್ ಎಲ್ಲ ಉಪ್ಪು ಖಾರ ಮಸಾಲೆ ಎಲ್ಲ ಹೀರ್ಕೊಂಡ್ಬಿಟ್ಟು ತುಂಬಾ ಟೇಸ್ಟಿ ಆಗುತ್ತೆ ನೋಡಿ ಈ ತರ ಮೇಲ್ಗಡೆ ಎಲ್ಲ ಎಣ್ಣೆ ತೇಲಬೇಕು ಈ ತರ ಎಣ್ಣೆ ತೇಲೋವರೆಗೂ ಬಾಯಿಲ್ ಮಾಡ್ಕೋಬೇಕು ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಕಲಸ್ಕೊಂಡ್ಬಿಟ್ಟು ಬಾಯಿಲ್ ಮಾಡ್ಕೋಬೇಕು ನೋಡಿ ಮಟರ್ ಪನ್ನೀರ್ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಟೇಸ್ಟ್ನು ಅಷ್ಟೇ ಸೂಪರ್ ಆಗಿರುತ್ತೆ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಂಡ್ಬಿಟ್ಟು ಕಲಸ್ಕೊಂಡು ಸರ್ವ್ ಮಾಡ್ಕೊಂಡ್ಬಿಡೋದು ಅಷ್ಟೇ ಈ ಮಟರ್ ಪನ್ನೀರ್ನ ರೋಟಿ ಜೊತೆಗೆ ಚಪಾತಿ ಜೊತೆಗೆ ಪುಲ್ಕಾ ಜೊತೆಗೆ ಈ ಲಚ್ಚ ಪರಾಟ ಜೊತೆಗೆ ರೈಸ್ ಜೊತೆಗೆ ಯಾವುದಕ್ಕಾದ್ರೂ ಸೂಪರ್ ಕಾಂಬಿನೇಷನ್ ಇದು ಈಗ ಲಚ ಪರಾಟಗೆ ಏನೆಲ್ಲ ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ 1 ಕಪ್ಪಷ್ಟು ಗೋಧಿ ಹಿಟ್ಟು 1 ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 1/2 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಆಯಿಲ್ ತಗೊಂಡಿದ್ದೀನಿ ಈಗ ಈ ಲಚ್ಚ ಪರಾಟಗೆ ಹಿಟ್ಟು ಹೇಗೆ ಕಲಸ್ಕೋಬೇಕು ಅಂತ ತೋರಿಸ್ತೀನಿ ಫಸ್ಟು ಗೋಧಿ ಹಿಟ್ಟು ಹಾಗೆ ಮೈದಾ ಹಿಟ್ಟು ಹಾಕೊಂತಿದ್ದೀನಿ ಸ್ವಲ್ಪ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಂತಿದ್ದೀನಿ ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ 1 ಮೆಣಸಿನಕಾಯಿ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಹಾಕೋಬೋದು 1/2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಉಪ್ಪು ಚಿಲ್ಲಿ ಫ್ಲೇಕ್ಸು ಆಯಿಲು ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು ಮಕ್ಕಳು ಖಾರ ತಿನ್ನಲ್ಲ ಅಂದರೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕಡಿಮೆ ಹಾಕ್ಕೊಳ್ಳಿ ನೋಡಿ ಈ ಥರ ಚಪಾತಿ ಹಿಟ್ಟಿನ ಥರ ಕಲಸ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಣಗ್ಲಾರ್ದಂಗೆ ಸ್ವಲ್ಪ ಒಂದು ಬೌಲ್ನ ಕ್ಲೋಸ್ ಮಾಡಿ ಇಟ್ಕೊತೀನಿ 1 10 ನಿಮಿಷ ಬಿಟ್ಟಮೇಲೆ ಇದು ಮತ್ತೆ ಪರಾಟ ಮಾಡ್ಕೋಬೋದು ನೋಡಿ 10 ನಿಮಿಷ ಆದಮೇಲೆ ಹಿಟ್ಟು ಎಷ್ಟು ಸಾಫ್ಟಾಗಿ ಅನಿಸ್ತಾ ಇದೆ ಈಗ ಈ ಹಿಟ್ಟನ್ನ ಒಂದ್ಸರಿ ಈ ಥರ ರೋಲ್ ಮಾಡಿಕೊಂಡು ಉಂಡೆಗಳನ್ನ ಮಾಡ್ಕೊತೀನಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಪರಾಟ ಮಾಡ್ಕೋಬೋದು ನೋಡಿ ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಈ ಎಲ್ಲವನ್ನು ಉಂಡೆಗಳು ಮಾಡಿಕೊಂಡು ರೆಡಿ ಮಾಡ್ಕೊತೀನಿ ನೋಡಿ ಈ ಥರ ಉಂಡೆಗಳೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈಗ ಒಂದೊಂದೇ ಚಪಾತಿ ಥರ ಲಟ್ಟಿಸ್ಕೋಬೇಕು ನಿಮ್ಗೆ ಎಷ್ಟು ತೆಳಗೆ ಬೇಕೋ ಅಷ್ಟು ತೆಳಗೆ ಚಪಾತಿ ಥರ ಲಟ್ಟಿಸ್ಕೋಬೇಕು ಫಸ್ಟಿಗೆ ನೋಡಿ ಚಿಲ್ಲಿ ಫ್ಲೇಕ್ಸ್ ಹಾಕಿರೋದ್ರಿಂದ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ನಾನು ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕೋಬೇಕು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೋಬೇಕು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋದ್ರಿಂದ
ಚೆನ್ನಾಗಿ ಪದರು ಪದರಾಗಿ ಬರುತ್ತೆ ಲಚ್ಚ ಪರೋಟ. ಈಗ ಇದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಉದುರಿಸ್ಕೊಂತೀನಿ. ಈಗ ಮೈದಾ ಹಿಟ್ಟು ಆಯಿಲು ಹಾಕೊಳ್ಳೋದ್ರಿಂದ ಪದ್ರ ಪದರಾಗಿ ತುಂಬ ಚೆನ್ನಾಗಿ ಬರುತ್ತೆ ಲಚ್ಚ ಪರೋಟ. ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರಬೇಕು ಅಂತ ಕೊತ್ತಂಬರಿ ಹಾಕೊತಿದ್ದೀನಿ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬ ಒಳ್ಳೇದಲ್ವಾ. ಹಾಗಾಗಿ ಈ ಥರ ಕೊತ್ತಂಬರಿ ಹಾಕೊತಿದ್ದೀನಿ. ನೋಡಿ, ನಾನು ಇದನ್ನು ಈ ಥರ ಜಿಗ್ಜ್ಯಾಗಲ್ಲಿ ಫೋಲ್ಡ್ ಮಾಡ್ಕೊತೀನಿ. ಈ ಎಲ್ಲ ಚಪಾತಿನೂ ಪೂರ್ತಿಯಾಗಿ ಈ ಥರ ಜಿಗ್ಜ್ಯಾಗಲ್ಲಿ ಫೋಲ್ಡ್ ಮಾಡ್ಕೋಬೇಕು. ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬರ್ತಾರೆ ಅಂದರೆ ಈ ಥರ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಅವ್ರು ಬಂದಾಗೆ ಬೇಗ ಬೇಗ ಪರಾಟ ಮಾಡಿಕೊಟ್ಬಿಡ್ಬೋದು. ಮಾಡೋದು ತುಂಬ ಈಸಿನೇ, ಫಾಸ್ಟಾಗಿ ಆಗೋಗುತ್ತೆ. ಇದೆಲ್ಲ ಮೊದಲೇ ರೆಡಿ ಮಾಡ್ಕೊಂಡ್ಬಿಟ್ರೆ ತುಂಬ ಫಾಸ್ಟಾಗಿ ಆಗೋಗುತ್ತೆ. ನೋಡಿ, ಈ ಥರ ಜಿಗ್ಜ್ಯಾಗಲ್ಲಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಈಗ ಇದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕೊತೀನಿ ಮತ್ತು ಸ್ವಲ್ಪ ಮೈದಾ ಹಿಟ್ಟು ಉದುರಿಸ್ಕೊತೀನಿ. ಈಗ ಇದನ್ನು ಚೆನ್ನಾಗಿ ರೋಲ್ ಮಾಡ್ಕೋಬೇಕು. ನೋಡಿ, ನಾನು ತೋರಿಸ್ತಿದ್ದೀನಲ್ವ, ಈ ಥರ ಮಿಡ್ಲಲ್ಲಿ ಸ್ವಲ್ಪ ಒಂದು ಫಿಂಗರ್ ಇಟ್ಬಿಟ್ಟು ಗ್ಯಾಪ್ ಕೊಟ್ಟು ಆ ಥರ ಫೋಲ್ಡ್ ಮಾಡ್ಕೋಬೇಕು. ಈಗ ಲಾಸ್ಟಲ್ಲಿ ಬಂದಿರೋದನ್ನು ಈ ಹೋಲಲ್ಲಿ ಇಟ್ಬಿಟ್ಟು ಕವರ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡು ಇಟ್ಕೋಬೋದು. ನೋಡಿ, ಈ ಥರ ಮಾಡಿದರೆ ಸ್ವಲ್ಪ ಲೇಯರ್ಸ್ ಲೇಯರ್ಸ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಪರೋಟ ಚಪಾತಿ ಥರ ಲಟ್ಟಿಸ್ಕೋಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಾ ಇರಬೇಕು, ಲೇಯರ್ಸ್ ಲೇಯರ್ಸ್ ಥರ ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ಸೇಮ್ ಈ ಥರ ಚಪಾತಿ ಥರ ಉಜ್ಜ್ಕೋಬೇಕು ಇದು ನೀಟಾಗಿ. ನಿಮ್ಗೆ ಎಷ್ಟು ಎಳಗ್ ಬೇಕೋ ಅಷ್ಟು ಎಳಗ್ ಮಾಡ್ಕೋಬೋದು ಇದನ್ನು. ಇದನ್ನು ಒಂದು ಸೈಡಿಗೆ ಇಟ್ಕೊಂಡು ಅದೇ ಥರ ಸೇಮ್ ಇನ್ನೊಂದು ಸಾರಿನೂ ಮಾಡ್ಕೊತೀನಿ. ನಾವಿವಾಗ ರೋಲ್ ಮಾಡ್ಕೊಂಡ್ವಲ್ಲ, ಆ ಥರ ರೋಲ್ ಮಾಡಿಕೊಂಡು ಮೊದಲೇ ರೆಡಿ ಇಟ್ಕೊಂಡ್ಬಿಟ್ರೆ ಪರೋಟಾಸ್ ತುಂಬ ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೋದು. ನೋಡಲಿಕ್ಕೂ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ, ಟೇಸ್ಟೂ ಅಷ್ಟೇ ಸೂಪರಾಗಿರುತ್ತೆ ಇದು. ನೋಡಿ, ಈ ಥರ ತಿಕ್ಕೊಂಡ್ಬಿಟ್ಟು ಇದ್ರ ಮೇಲೆ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಮೈದಾ ಉದುರಿಸ್ಕೋಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಜಿಗ್ಜ್ಯಾಗಲ್ಲಿ ಫೋಲ್ಡ್ ಮಾಡ್ಕೊಂಡ್ಬಿಡ್ಬೇಕು. ಕೊತ್ತಂಬರಿ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಅಲ್ಲಲ್ಲಿ ಮಕ್ಕಳಿಗೆ ಕೊತ್ತಂಬರಿ ಬರೇ ತಿನ್ನಬೇಕು ಅಂದರೆ ತಿನ್ನಲ್ಲ. ಈ ಥರ ಮಾಡಿಕೊಡಿ, ತೆಗಿಯೋಕ್ಕೂ ಬರಲ್ಲ, ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಮತ್ತೆ ಆಯಿಲ್ ಹಚ್ಕೊಂಡು ಸ್ವಲ್ಪ ಮೈದಾ ಉದುರಿಸ್ಕೊತೀನಿ. ಇದನ್ನು ಚೆನ್ನಾಗಿ ರೋಲ್ ಮಾಡ್ಕೋಬೇಕು. ಇದು ಎಲ್ಲೂ ಬಿಚ್ಚೋಗ್ಲಾರ್ದಂಗೆ ನೀಟಾಗಿ ಒಳಗಡೆ ಟಕ್ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ಈಗ ಮತ್ತೆ ಇದನ್ನು ಪರೋಟನ ಚಪಾತಿ ಥರ ಲಟ್ಟಿಸ್ಕೋಬೇಕು. ಈ ಥರ ಎಲ್ಲ ಮೊದಲೇ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದೊಂದಾಗಿ ಸುಟ್ಕೊಂಡ್ಬಿಟ್ಟು ತುಂಬ ಫಾಸ್ಟಾಗಿ ಆಗೋಗುತ್ತೆ, ಚಪಾತಿಗಿನ ಫಾಸ್ಟಾಗಿ ಆಗುತ್ತೆ ಇದು. ನೋಡಿ, ನಾನು ನಿಮಗೆ ಇವಾಗ ಎರಡು ಮಾತ್ರ ತೋರಿಸ್ತಿದ್ದೀನಿ. ಈ ಥರ ಎರಡು ಮಾಡಿಕೊಂಡು ಈಗ ಇದನ್ನು ಹೇಗೆ ಸುಟ್ಕೋಬೇಕು ಅಂತ ತೋರಿಸ್ತೀನಿ. ನೋಡಿ, ಈಗ ಹಂಚ್ಕಾದ್ಮೇಲೆ ಈಗ ಒಂದೊಂದೇ ಪರೋಟ ಇದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಸುಟ್ಕೋಬೇಕು. ಈ ಪರೋಟನ ತುಂಬ ಬೇಗ ಸುಟ್ಟೋಗುತ್ತೆ, ಸೇಮ್ ಟು ಸೇಮ್ ಚಪಾತಿ ಮಾಡ್ದಂಗೆ ಇದು. ಲಾಸ್ಟಲ್ಲಿ ಸ್ವಲ್ಪ ಇದಕ್ಕೆ ಆಯಿಲ್ ಅಥವಾ ತುಪ್ಪ ಹಾಕ್ಕೊಂಡ್ಬಿಟ್ಟು ಚಪಾತಿ ಸುಟ್ಕೋಬೇಕು. ನಾನು ಆಯಿಲ್ ಹಾಕೊತಿದ್ದೀನಿ, ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈ ಥರ ಹಿಂದು ಮುಂದು ಮಾಡಿಕೊಂಡ್ರೆ ನೋಡಿ ನಿಮಗಾಗಲೇ ಕಾಣಿಸ್ತಾ ಇರಬೇಕು ಲೇಯರ್ಸ್ ಲೇಯರ್ಸ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಡಿಫ್ರೆಂಟಾಗಿ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ನೋಡಿ ಲೇಯರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಸ್ವಲ್ಪ ಎಲ್ಲ ಕಡೆ ಬೆಂದಿದೆ ಅಂದ ತಕ್ಷಣ ತಗೊಂಬಿಡಬೇಕು. ಹಾಗೆ ಇನ್ನೊಂದನ್ನು ಸುಟ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಲಚ್ಚ ಪರೋಟ. ಸೇಮ್ ರೆಸ್ಟೋರೆಂಟಲ್ಲಿ ತಿಂದರೆ ಯಾವ ಥರ ಟೇಸ್ಟ್ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇರುತ್ತೆ. ಖಂಡಿತ ನೀವು ಮನೇಲಿ ಟ್ರೈ ಮಾಡಿ. ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿದ್ರೆ ಎಷ್ಟು ಈಸಿ ಅಲ್ವಾ ಮಟರ್ ಪನ್ನೀರ್ ಹಾಗೆ ಲಚ್ಚ ಪರೋಟ ಮಾಡ್ಕೊಳ್ಳೋದು. ಈ ಥರ ಖಂಡಿತ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಆದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ.
ನಮ್ಮ ಚಾನಲ್ನಲ್ಲಿ ಇನ್ನೂ ತುಂಬ ವಿಡಿಯೋಸ್ ಇದ್ದಾವೆ. ದಯವಿಟ್ಟು ಒಂದ್ಸರಿ ಎಲ್ಲ ವಿಡಿಯೋಸ್ನ ಒಂದ್ಸರಿ ವಾಚ್ ಮಾಡಿ, ನೀವು ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಒಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.